ಗ್ಯಾಂಗ್ ಅವ್ರು ಹೊಡೆದು ಬಿಸಾಕಿದ್ರಲ್ಲ ಕಾರ್ತಿಕ್ ಅವರು, ಅದೇ ಕಾರ್ತಿಕ್ ಅವರು ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾರೆ. ನಾನು ಓಡಿಸಿದ್ನ ಆಸ್ಪತ್ರೆ ಆಗವನ. ಯಾವ ಆಸ್ಪತ್ರೆ? ಯಾಕೆ ಬಂದ್ ಕನ್ಫರ್ಮ್ ಮಾಡ್ಕೋಬೇಕಾ? ಬಾ ಬಂದು ಕಣ್ ತುಂಬಾ ನೋಡಿ ಸಂತೋಷ ಪಡು. ಆದ್ರೆ ಇದರಿಂದ ತಪ್ಪಿಸ್ಕೋತೀನಿ ಅಂತ ಮಾತ್ರ ಅನ್ಕೋಬೇಡ. ಈ ಸತಿ ನಾನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಕೇಳಿಸ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ ಇದೀರಲ್ಲ ಉದ್ದಕ್ಕೂ. ನಾನೇನ್ ಅಂತದ್ ಮಾಡಿವ್ನಿ? ಸಾಲ್ದಪ್ಪ ಮಾಡಿರೋದು, ನಮ್ ಮನೆ ಮುಂದೆ ಯಾವಾಗ್ಲೂ ಆ ರೌಡಿಗಳನ್ನ ಬಿಟ್ಟು ನಾನು ಹೋಗಿ ಬರೋ ಅಪ್ಡೇಟ್ಸ್ ಎಲ್ಲ ತಿಳ್ಕೊಳ್ಳೋದು ನೀನೇ ತಾನೆ. ಅದನ್ನಿಲ್ಲ ಅನ್ನಕಾಯ್ತದೆ. ನನಗ್ ಸೀರೆ ಗಿಫ್ಟ್ ಮಾಡಿ ನಾ ಅದನ್ನ ಉಟ್ಕೊಂಡು ಟೆರೆಸ್ ಅಲ್ಲಿ ಮಾತಾಡ್ತಿದ್ದಾಗ ಕದ್ದು ಫೋಟೋ ತೆಗೆದಿದ್ದು ನೀನೇ ತಾನೆ. ಊ ಮತೀಗ ನೀವು ನಂಗೋಸ್ಕರ ಸೀರೆ ಉಟ್ಕೊಂಡು ಎಂಗೇಜ್ಮೆಂಟ್ ಫಂಕ್ಷನ್ ನುಗ್ಗಿ ಮಾಡ್ಬಾರ್ದ್ರಗಳೆ ಎಲ್ಲ ಮಾಡಿ ಅದು ಸಾಲ್ದು ಅಂತ ಕಾರ್ತಿಕ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾ ಅಲ್ವಾ? ಯಪ್ಪ ಯಪ್ಪ ಯಪ್ಪ, ಯಾ ಪಾಟಿ ಬೈದಿರ ನಮ್ಮಿಯವರೇ? ನಾವು ಬೈದ್ರೆ ಮುಟ್ ನೋಡ್ಕೊಳೋ ಹಂಗಿರ್ತದೆ. ಅದೇ ನೀವು ಬೈದ್ರೆ ಇನ್ನೊಂದ್ ನಾಲ್ಕಿತ ಉಗಿಸ್ಕೊಳ್ಳುವ ಅನ್ನಿಸ್ತದೆ. ಬೈಯೋದ್ನು ಕಾರವಾಗಿ ಬೈಯಕ್ ಬರಕಿಲ್ವಲ್ಲ ನಿಮ್ಗೆ. ನನ್ನ ಅಮ್ಮಿಯರೇ ಇನ್ನೊಂದ್ಕಿತ ಬೈರಿ. ಸಾಕು ಸಾಕು, ಕಾರ್ತಿಕ್ ಅವ್ರಿಗೆ ಏನೇ ಆದ್ರೂ ಅದ್ರ ಜವಾಬ್ದಾರಿ ನಿಂದು, ಅದ್ರ ಪರಿಣಾಮ ಸರಿ ಇರಲ್ಲ. ನಾನ್ ಯಾರು ಅನ್ನೋದ್ ತೋರಿಸ್ಬೇಕಾಗತ್ತೆ. ಅಲ್ಲ ಈ ಬೆಣ್ಣೆ ಬಿಸ್ಕತ್ ನನ್ ಮಗಂಗ್ ಅದ್ ಏನಾಗದೆ ಅಂತ ನಮ್ಮ ಈ ಪಾಟಿ ಬೈತಾವ್ರೆ. ಒಂದ್ ಕಿತ ಏನಾಗದೆ ಅಂತ ಹಾಸ್ಪಿಟಲ್ ಕಡೆ ಇನ್ಕಾಕು. ಅಜ್ಜಿ ಡಾಕ್ಟ್ರು ಬಂದು ಮತ್ತೆ ಏನಾದರೂ ಹೇಳಿದ್ರ? ಅವ್ರಿ ಡಾಕ್ಟ್ರ್ ಹೇಳಿದ್ದು 2 ಗಂಟೆ ಒಳಗೆ ನನ್ನ ಮಗನಿಗೆ ಪ್ರಜ್ಞೆ ಬರಬೇಕು. ಒಂದು ವೇಳೆ ಹಾಗಾಗದೇ ಇದ್ರೆ ಅವ್ನು ಕೋಮಾಗ ಹೊರಟೋಗ್ತಾನೆ. ಕೋಮಾಗ ಹೋದ್ಮೇಲೆ ಅವನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತ. ಈಗಾಗಲೇ 1.5 ಗಂಟೆ ಆಗೋಗಿದೆ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅನ್ಯಾಯವಾಗಿ ನನ್ನ ಮಗನ ತಿನ್ಕೊಂಡ್ಬಿಟ್ಟಿ ಅಲ್ಲ ಗೌರಿ. ಕಾರ್ತಿಕ್ ಒಬ್ಬನೇ ಒಬ್ಬ ಮಗ, ಅವನೇ ನನ್ನ ಪ್ರಪಂಚ ಆಗಿದ್ದ, ಅವನೇ ನನ್ನ 2 ಕಣ್ಣಾಗಿದ್ದ. ಈಗ ಅವನ್ ಇಲ್ದೆ ಬದುಕ್ಬೇಕು ಅಂದ್ರೆ ನಾವ್ ಹೇಗ್ ಬದುಕ್ಬೇಕು ಹೇಳು? ಯಾಕೆ ಬದುಕ್ಬೇಕು ನಾವು? ನೀನ್ ಬಲಿ ತಗೋಬೇಕಾಗಿದ್ರೆ ನಮ್ಮನ್ ತಗೋಬೋದಾಗಿತ್ತು ಅಲ್ವಾ? ಬಂದಿರೋ ಹುಡುಗ ಅವನು ಬಾಳಿ ಬದುಕ್ಬೇಕಾದವನು. ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಎಷ್ಟು ಆಸೆ ಕನಸುಗಳು ಇಟ್ಕೊಂಡಿದ್ದ ಗೊತ್ತಾ? ಏನಾಯ್ತು ಇವಾಗ ಅದೆಲ್ಲ? ಸಮಾಧಾನ ಮಾಡ್ಬೇಡ ನಿನ್ನಲ್ಲ. ನಿನಗ್ ಬೇಕಾಗಿದ್ದ ನೀನ್ ಸಾಧಿಸ್ಕೊಂಡ್ಬಿಟ್ಟೆ ಅಲ್ವಾ? ನನ್ ಮಗನ್ ಬಲಿ ತಗೋಬೇಕಾಗಿತ್ತು, ನೀನು ತಗೊಂಡ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ ಕೌಸಲ್ಯ ನೀನು? ನಾನ್ ಸರಿಯಾಗೇ ಮಾತಾಡ್ತಾ ಇದ್ದೀನಿ, ಮಾತಾಡೋದ್ ಬಿಡಿ ನನ್ನ. ಚಿಕ್ಕಂದಿದ್ಲು ಅಷ್ಟೇ ನನ್ ಮಗಗೆ 7ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ ಎಕ್ಸಾಮ್ ಟೈಮಲ್ಲೇ ಬಂದು ಆಟಕ್ಕೆ ಬಾ ಅಂತ ಕರೀತಾ ಇದ್ರು. ಅದು ಬಂದ್ಬಿಟ್ಟು ಅದು ಹೋಗ್ತಾ ಇತ್ತು, ಅದಕ್ಕೆ ಅವನಿಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇತ್ತು. ಈಗ ಒಳ್ಳೆ ಕೆಲ್ಸ, ಚೆನ್ನಾಗ್ ಬದುಕು ರೂಪಿಸ್ಕೋತಾ ಇದ್ದಾನೆ, ಅದು ಬೇಡವಾಗಿತ್ತು ಇವಳಿಗೆ ಅಲ್ವಾ? ನೋಡಿ ಏನಾಯ್ತು, ಐಸಿಯುಲ್ ಬಂದಿದ್ದ ನನ್ ಮಗ. ಕೌಸಲ್ಯ, ನೀನ್ ಈ ಟೈಮಲ್ಲಿ ಮಾತಾಡದೆ ಸುಮ್ನೆ ಇದ್ರೆ ತುಂಬಾ ಒಳ್ಳೇದು. ನಾನು ಮಾತಾಡ್ಬೇಕಾಗತ್ತೆ,
ನೀನ್ ಹೇಗ್ ನಿನ್ ಮಗನ್ ವಹಿಸ್ಕೊತಾ ಇದೆಯೋ ಹಾಗೆ ನಾನು ನನ್ನ ಮಗಳನ್ನ ವಹಿಸ್ಕೋಬೇಕಾಗತ್ತೆ. ಮಾತಾಡು ಮೀರಾ, ಯಾರು ನಿನ್ನ ತಡಿತಾ ಇದ್ದಾರೆ? ಮಾತಾಡು ನೀನು. ಹೇಗಿದ್ರು ನನ್ ಮಗ ಸಾವಿನ ಅಂಚಲ್ಲಿದ್ದಾನೆ. ಇದಕ್ಕೆ ಕಾರಣ ಆಗಿರೋ ನಿನ್ ಮಗಳು ನನ್ ಕಣ್ಣೆದುರು ನಿಂತಿದ್ದಾಳೆ. ಅವಳಿಗೆ ಏನಾದ್ರೂ ಮನಸ್ಸಾಕ್ಷಿ ಅನ್ನೋದಿದ್ರೆ ಹೌದು ಅಂತ ಅವಳು ಒಪ್ಕೊಂಡ್ಬಿಡ್ಲಿ. ಅಮ್ಮ ಪ್ಲೀಸ್, ನೀವೇನು ಮಾತಾಡ್ಬೇಡಿ. ಯಾಕೆ ಗೌರಿ ಮಾತಾಡ್ಬಾರ್ದು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದಕ್ಕೆಲ್ಲ ನೀನ್ ಕಾರಣನ? ಈ ಆಪಾದನೆಲ್ಲ ನಿನ್ ತಲೆ ಮೇಲೆ ಯಾಕೆ ಹಾಕೋತಿದ್ಯಾ? ನಾನೇ ಕಾರಣ ಅಂತ ಅವ್ರು ಅನ್ಕೊಂಡಿದ್ದಾರೆ. ಈಗ ಡಾಕ್ಟ್ರು ಬಂದು ಏನಾದ್ರೂ ಹೇಳೋವರೆಗೂ ಇದ್ರ ಬಗ್ಗೆ ಚರ್ಚೆ ಬೇಡ. ಏನ್ ಹೇಳ್ಬೇಕು ನಿನ್ಗೆ? ಡಾಕ್ಟ್ರು ಬಂದು ವಿ ಆರ್ ಸಾರಿ, ನಿಮ್ ಮಗ ಇನ್ನಿಲ್ಲ ಅಂತ ಹೇಳ್ಬೇಕಾ? ಅಷ್ಟೇ ತಾನೇ? ಆಂಟಿ ಪ್ಲೀಸ್, ಆ ಸುದ್ದಿ ಏನಾದ್ರೂ ಕೇಳಿದ್ರೆ ನನಗೂ ನಿಮ್ಮಷ್ಟೇ ದುಃಖ ಆಗತ್ತೆ. ನಮ್ಗಿನ್ನು ಮದ್ವೆ ಆಗದೆ ಇರ್ಬೋದು ಆಂಟಿ, ಆದ್ರೆ ಎಂಗೇಜ್ಮೆಂಟ್ ಆಗಿದೆ. ಸಾವಿರ ಆಗತ್ತೆ ಗೌರಿ ಎಂಗೇಜ್ಮೆಂಟ್ಗಳು. ಮದ್ವೆ ಆದ್ರೆ ಮಾತ್ರನೇ ಹೆಂಡತಿ ಅಂತ ಕರೆಸ್ಕೊಳ್ಳೋದು. ಎಂಗೇಜ್ಮೆಂಟ್ ಆದ ಮಾತ್ರಕ್ಕೆ ನೀನ್ ವಿಧವೆ ಆಗಲ್ಲ, ಆದ್ರೆ ನಮಗೆ ಪುತ್ರ ಶೋಕ ನಿರಂತರವಾಗಿರುತ್ತೆ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನಿಮ್ ಮಗ ನಮ್ ಮಗ ಬೇರೆನಾ? ನನ್ ಮಗಳು ನಿಮ್ ಮಗಳು ಬೇರೆನಾ? ಹೌದು, ಬೇರೆ ಅಂತ ತೋರಿಸ್ಕೊಟ್ಬಿಟ್ಲಲ್ಲ ಇವಳು. ಇವರಿಬ್ರು ಮದ್ವೆ ಗೊತ್ತಾದಾಗ ನಮ್ ಸ್ನೇಹ ಇನ್ನು ಬಲವಾಗತ್ತೆ. ಗೌರಿ ಅಂತ ಹೆಣ್ಮಗಳು ನಮ್ಮನೆಗೆ ಬರ್ತಾಳೆ ಅಂತ ನಾನು 108 ಕನಸು ಕಟ್ಕೊಂಡಿದ್ದೆ. ಆದ್ರೆ ಮದ್ವೆ ನಿಶ್ಚಯ ಆಗಿ ದಿವಸದಿಂದ ಇವಳು ನನ್ ಮಗನ ತನ್ನ ಬಲೆಯಲ್ಲೇ ಇಟ್ಕೊಳ್ಳೋ ಪ್ರಯತ್ನ ಪಟ್ಬಿಟ್ಲು. ಏನ್ ಹೇಳ್ತಿದ್ದೀರಾ ಆಂಟಿ? ನಾನ್ ಯಾಕೆ ಆ ಥರದ ಪ್ರಯತ್ನ ಪಡ್ಲಿ? ನಾನು ಇವಾಗ ಏನ್ ಹೇಳಿದ್ರು ನೀವ್ ಒಪ್ಪೋ ಮನಸ್ಥಿತಿಲಿಲ್ಲ, ಅದನ್ನ ಪ್ರೂವ್ ಮಾಡಕ್ಕೂ ನನ್ಗಾಗಲ್ಲ. ಹಾಗಾಗಿ ನಾನು ಸುಮ್ಮನೆ ಬಿಡದೆ ವಾಸಿ. ಡಾಕ್ಟ್ರೆ, ಡಾಕ್ಟ್ರೆ, ಕಾರ್ತಿಕ್ ಅವ್ರ ಪ್ರಜ್ಞೆ ಬಂತ? ಇಲ್ಲಮ್ಮ, ಪ್ರಜ್ಞೆ ಬಂದಿಲ್ಲ, ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗ್ತಿದೆ. ಆಂಟಿ, ಆಂಟಿ, ಪವಾಡಗಳು ಕಡೆ ಕ್ಷಣದಲ್ಲೇ ನಡೆಯೋದು. ನಿಮಗ್ ನನ್ ಮೇಲೆ ದ್ವೇಷ ಇದ್ರೆ ನಾನು ತಡೆಯಲ್ಲ. ಆಮೇಲೆ 4 10 ಮಾತ್ ಬೈರಿ ಹೊಡೀರಿ ಬೇಕಿದ್ರೆ, ಆದ್ರೆ ಈ ಕ್ಷಣ ನಾವ್ ದೇವ್ರ ಮೇಲೆ ಬಾರ ಹಾಕೋಣ. ನಾವೆಲ್ಲರೂ ದೇವ್ರ ಮೊರೆ ಹೋಗೋಣ. ಕಾರ್ತಿಕ್ ಅವ್ರು ಉಳಿಬೇಕು. ಪ್ಲೀಸ್ ಆಂಟಿ, ಆಂಟಿ ಪ್ಲೀಸ್ ಪ್ಲೀಸ್. ಇಷ್ಟೊತ್ತು ವೇಟ್ ಮಾಡಿದೀವಿ, ನೀನ್ ಸ್ವಲ್ಪ ಹೊತ್ತು ವೇಟ್ ಮಾಡೋದಮ್ಮ. ಬಾ ಬಾ, ಗೊತ್ತಾಯ್ತು, ಬಾ ಬಾ, ಕೂತ್ಕೊಂಡು ಸಮಾಧಾನ ಮಾಡೋದಮ್ಮ. ಆಯ್ತು ಆಯ್ತು, ನೋಡುವಂತೆ, ಬಾ ಬಾ, ಕೂತ್ಕೊಂಡು. ಗೌರಿ, ಕಡೆಗೂ ನಿನ್ ನಂಬಿಕೆ ಸುಳ್ಳಾಗ್ಲಿಲ್ಲ, ಆ ದೇವ್ರು ನಮ್ ಕೈ ಬಿಡ್ಲಿಲ್ಲಮ್ಮ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಆಯ್ತಲ್ಲ, ಈಗ್ಲಾರೂ ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಗೌರಿ ಯಾರು? ನಾನೇ ಡಾಕ್ಟರ್. ಪೇಷಂಟು ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ತಂದೆ ತಾಯಿ, ನಾವು ಹೋಗಿ ಮಾತಾಡಿಸ್ತೀವಿ. ಅವರು ಇವ್ರ ಹೆಸರನ್ನೇ ಹೇಳ್ತಾ ಇದಾರೆ, ಇವರೇ ಮೊದ್ಲು ಹೋಗ್ಲಿ.
ಥ್ಯಾಂಕ್ ಯು ಡಾಕ್ಟರ್. ಹೋಗಮ್ಮ. ನಾನು